ಬೆವರಿನ ಶ್ರಮದಲ್ಲಿ ದುಡಿತದ ದಣಿವಲಿ ನೊಂದು ಬೆಂದ ಕಣ್ಣೀರಿನ ಕಣಿವೆಯಲ್ಲಿ ಸಾಂತ್ವನ ನೀಡುತ್ತ ಸರ್ವವ ಹರಸಲು ಪವಿತ್ರಾತ್ಮರೇ ಸತತವು ಆಗಮಿಸಿ ಪರಮ ಪಾವನಾತ್ಮರೇ ಬನ್ನಿ ತೇಜದಾತರೆ ಬನ್ನಿ ಸುರಿ ಸಪ್ತ ವರಗಳ ಪರಮ ಪಾವನಾತ್ಮರೆ ಬನ್ನಿ ಪವಿತ್ರಾತ್ಮರ ಆಗಮನಕ್ಕೆ ನಾವು ಮಾಡುವ ನವೇನದ ಐದನೆಯ ದಿನದ ಪ್ರಾರ್ಥನೆ ಅನನ್ಯ ಬೆಳಕೆ ದೈವಿಕ ಬೆಳಕೆ ನಮ್ಮ ಹೃದಯವನ್ನು ಭೇಟಿ ಮಾಡಿ ನಮ್ಮ ಅಂತರಂಗಗಳನ್ನು ತುಂಬಿಕೊಳ್ಳಿ ತಂದೆಯಾದ ದೇವರ ಚಿತ್ತವನ್ನು ಗ್ರಹಿಸುವ ದೈವಿಕ ಜ್ಞಾನದ ಆತ್ಮರೇ ಬನ್ನಿ ತಂದೆಯಾದ ದೇವರೇ ನೀವು ನಿಮ್ಮ ಪವಿತ್ರಾತ್ಮರ ಮುಖಾಂತರ ಈ ಸೃಷ್ಟಿ ಕಾರ್ಯದ ಪರಿಪೂರ್ಣತೆಯಲ್ಲಿ ಭಾಗಿಗಳಾಗಲು ನಮ್ಮನ್ನು ಆಹ್ವಾನಿಸಿದ್ದೀರಿ ನನ್ನಲ್ಲಿರುವ ಎಲ್ಲ ಕೊಡುಗೆಗಳು ನಿಮ್ಮಿಂದ ಬಂದವು ಮತ್ತು ನಿಮ್ಮ ಮಹಿಮೆಯ ವೈಭವದ ಉದ್ದೇಶಕ್ಕಾಗಿ ಎಂದು ನೋಡಲು ನನಗೆ ಸಹಾಯ ಮಾಡಿರಿ ಏಕೆಂದರೆ ಅನೇಕ ವಿಭಿನ್ನ ಕೊಡುಗೆಗಳಿದ್ದರೂ ಅದನ್ನು ನೀಡುವ ಪವಿತ್ರಾತ್ಮರು ಒಬ್ಬರೇ ಸೇವೆಗಳು ವಿಧವಿಧವಾಗಿದ್ದರೂ ನಮ್ಮೆಲ್ಲರಿಗೂ ಪ್ರಭು ಒಬ್ಬರೇ ಆಗಿದ್ದಾರೆ ಆಮೇನ್ ಪವಿತ್ರಾತ್ಮರಿಗೆ ನವೇನ ಪ್ರಾರ್ಥನೆ ಪವಿತ್ರಾತ್ಮರಿಗೆ ನಮ್ಮನ್ನು ಪ್ರತಿಷ್ಠಾಪಿಸೋಣ ನಮ್ಮನ್ನು ಸಂಪೂರ್ಣವಾಗಿ ಆತ್ಮರಿಗೆ ಸಮರ್ಪಿಸಿ ದೇವರ ಶಾಶ್ವತ ಚೇತನವಾದ ಪವಿತ್ರಾತ್ಮರೇ ಸ್ವರ್ಗೀಯ ಮಹಾಸಾಕ್ಷಿಗಳ ಸಮೂಹದ ಮುಂದೆ ಮೊಣಕಾಲೂರಿ ನನ್ನನ್ನು ನನ್ನ ಪ್ರಾಣ ಮತ್ತು ಶರೀರವನ್ನು ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪ್ರಕಾಶಮಾನವಾದ ಪವಿತ್ರತೆಯನ್ನು ಪರಮೋತ್ಸಾಹವನ್ನು ಮತ್ತು ಶಕ್ತಿಯುತವಾದ ಪರಮ ಪ್ರೀತಿಯನ್ನು ಆರಾಧಿಸುತ್ತೇನೆ ನನ್ನ ಪ್ರಾಣದ ಶಕ್ತಿ ಮತ್ತು ಬೆಳಕು ನೀವೇ ಆಗಿದ್ದೀರಿ ನಿಮ್ಮಲ್ಲೇ ನಾನು ಜೀವಿಸಿ ಚಲಿಸುತ್ತಿದ್ದೇನೆ ನಿಮ್ಮ ಕೃಪೆಗೆ ವಿಶ್ವಾಸ ದ್ರೋಹದಿಂದ ನಿಮ್ಮನ್ನು ಎಂದಿಗೂ ದುಃಖಿಸಬಾರದು ಎಂದು ನಾನು ಬಯಸುತ್ತೇನೆ ನಿಮ್ಮ ವಿರುದ್ಧದ ಸಣ್ಣ ಪಾಪದಿಂದ ದೂರವಿರಲು ನಾನು ಪೂರ್ಣ ಹೃದಯದಿಂದ ಪ್ರಾರ್ಥಿಸುತ್ತೇನೆ ನನ್ನ ಪ್ರತಿ ಆಲೋಚನೆಯನ್ನು ಕರುಣೆಯಿಂದ ಕಾಪಾಡಿಕೊಳ್ಳಲು ಮತ್ತು ನಾನು ಯಾವಾಗಲೂ ನಿಮ್ಮ ಬೆಳಕನ್ನು ಕಾಣುತ್ತಾ ನಿಮ್ಮ ಧ್ವನಿಯನ್ನು ಆಲಿಸುತ್ತಾ ನಿಮ್ಮ ಕೃಪಾಭರಿತ ಪ್ರೇರಣೆಗಳನ್ನು ಅನುಸರಿಸುವಂತೆ ಅನುಗ್ರಹಿಸಿರಿ ನಾನು ನಿಮ್ಮನ್ನೇ ಹೊಂದಿಕೊಂಡು ನನ್ನನ್ನೇ ನಿಮಗೆ ನೀಡುತ್ತೇನೆ ಮತ್ತು ನನ್ನ ದೌರ್ಬಲ್ಯದಲ್ಲಿ ನನ್ನನ್ನು ನಿಮ್ಮ ಅನುಕಂಪದಿಂದ ಕಾಪಾಡುವಂತೆ ಕೇಳಿಕೊಳ್ಳುತ್ತಿದ್ದೇನೆ ಯೇಸು ಕ್ರಿಸ್ತರ ತಿವಿಯಲ್ಪಟ್ಟ ಪಾದಗಳನ್ನು ಹಿಡಿದು ಮತ್ತು ಅವರ ಪಂಚಗಾಯಗಳನ್ನು ನೋಡುತ್ತಾ ಅವರ ಅಮೂಲ್ಯ ರಕ್ತದಲ್ಲಿ ನಂಬಿಕೆ ಇರಿಸಿ ಮತ್ತು ಅವರ ತಿವಿದು ತೆರೆಯಲ್ಪಟ್ಟ ಪಕ್ಕೆಯನ್ನು ಮತ್ತು ಹೃದಯವನ್ನು ಆರಾಧಿಸುತ್ತಾ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ನನ್ನ ದುರ್ಬಲತೆಯಲ್ಲಿ ಸಹಾಯಕರಾಗಿರುವ ಪವಿತ್ರಾತ್ಮರೇ ನಿಮ್ಮ ಕೃಪೆಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನನ್ನನ್ನು ಸಂರಕ್ಷಿಸಿರಿ ಓ ಪವಿತ್ರಾತ್ಮರೇ ಪಿತಾ ಮತ್ತು ಪುತ್ರರ ಆತ್ಮರೇ ಯಾವಾಗಲೂ ಮತ್ತು ಎಲ್ಲೆಡೆಯೂ ಸ್ವಾಮಿ ನನ್ನೊಂದಿಗೆ ಮಾತಾಡಿ ನಿಮ್ಮ ಸೇವಕ ಕೇಳುತ್ತಿದ್ದಾನೆ ಎಂದು ಹೇಳಲು ನನಗೆ ಕೃಪೆ ನೀಡಿರಿ ಆಮೇನ್ ಪವಿತ್ರಾತ್ಮರ ಸಪ್ತ ವರಗಳಿಗಾಗಿ ಪ್ರಾರ್ಥನೆ ಪ್ರಭುವೇ ನೀವು ಸ್ವರ್ಗಾರೋಹಣವಾಗುವುದಕ್ಕೆ ಮುನ್ನ ಪವಿತ್ರಾತ್ಮರನ್ನು ಕಳುಹಿಸುತ್ತೇನೆ ಎಂದು ನಿಮ್ಮ ಪ್ರೇಷಿತರಿಗೂ ಶಿಷ್ಯರಿಗೂ ವಾಗ್ದಾನ ಮಾಡಿದ್ದೀರಿ
ನಿಮ್ಮ ಅನುಗ್ರಹ ಮತ್ತು ಪ್ರೀತಿಯ ಕೆಲಸವು ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗುವಂತೆ ಮಾಡಿರಿ. ನಾವು ನಿಮ್ಮ ಬಗ್ಗೆ ಪ್ರೀತಿಪೂರಿತ ಭಕ್ತಿಯಿಂದ ತುಂಬಿರಲು ದೈವ ಭಯವನ್ನು ನಮಗೆ ನೀಡಿರಿ. ಇತರರಿಗೆ ಸೇವೆ ಸಲ್ಲಿಸುವಾಗ ಆ ಸೇವೆಯಲ್ಲಿ ನಾವು ಶಾಂತಿ ಮತ್ತು ತೃಪ್ತಿಯನ್ನು ಕಂಡುಕೊಳ್ಳುವ ಭಕ್ತಿಯ ಆತ್ಮವನ್ನು ದಯಪಾಲಿಸಿರಿ. ನಾವು ನಮ್ಮ ಶಿಲುಬೆಯನ್ನು ಹೊತ್ತು ನಿಮ್ಮೊಂದಿಗೆ ಸಹಿಸಿಕೊಂಡು ಧೈರ್ಯದಿಂದ ನಮ್ಮ ರಕ್ಷಣೆಗೆ ಅಡ್ಡಿಯಾಗುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಧೈರ್ಯದ ಆತ್ಮರನ್ನು ದಯಪಾಲಿಸಿರಿ. ನಿಮ್ಮ ಸತ್ಯದ ಬೆಳಕಿನಿಂದ ನಮ್ಮ ಮನಸ್ಸನ್ನು ಪ್ರಬುದ್ಧಗೊಳಿಸಲು ತಿಳುವಳಿಕೆಯ ಆತ್ಮರನ್ನು ದಯಪಾಲಿಸಿರಿ. ನಿಮ್ಮ ಚಿತ್ತವನ್ನು ನೆರವೇರಿಸುವ ಖಚಿತವಾದ ಮಾರ್ಗವನ್ನು ಮತ್ತು ನಿಮ್ಮ ರಾಜ್ಯಕ್ಕಾಗಿ ತವಕಿಸುವ ಸಲಹೆಯ ಆತ್ಮರನ್ನು ಕರುಣಿಸಿರಿ. ಶಾಶ್ವತವಾಗಿ ಉಳಿಯುವ ವಿಷಯಗಳಿಗೆ ನಾವು ಆಶಿಸುವಂತೆ ಬುದ್ಧಿವಂತಿಕೆಯ ಆತ್ಮರನ್ನು ಪ್ರಸಾದಿಸಿರಿ. ನಿಮ್ಮ ನಿಷ್ಠಾವಂತ ಶಿಷ್ಯರಾಗಲು ಮತ್ತು ಎಲ್ಲ ರೀತಿಯಲ್ಲೂ ನಿಮ್ಮನ್ನೇ ಅನುಸರಿಸುವಂತೆ ನಮಗೆ ದಾರಿ ತೋರಿಸಿ. ಆಮೇನ್. ಕೊನೆಯ ಆಶೀರ್ವಾದಕ್ಕೆ ಮೊಣಕಾಲೂರೋಣ. ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ ಆಡೆ ಆಗ್ನೇವ ಸವೇ ವಾದನು ವಿಶ್ವಾಸ ತೋರಲಿ ತೀರ್ಥನಿಗು ಸುತನಿಗು ಈರ್ವಾಯಿಂದುರಡು ಪವಿತ್ರಾತ್ಮರ ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಈ ಪರಮ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲಗಳನ್ನು ಅನುಭವಿಸುವಂತೆ ಮಾಡಿರಿ. ಪೀತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಭಕ್ತರ ಪಾಲಕ ಸಂತ ಅಂತುರಿ ಈಶನ ಪ್ರಾರ್ಥಿಸಿ ನಮಗಾಗಿ ಭಕ್ತರ ಪಾಲಕ ಸಂತ ಅಂತುರಿ ಈಶನ ಪ್ರಾರ್ಥಿಸಿ ನಮಗಾಗಿ